ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಮಾತು ಭೂಮಂಡಲದಲ್ಲಿ ಸ್ವರ್ಗವನೇ ಕಟ್ಟಬಲ್ಲದು. ಅಷ್ಟು ಶಕ್ತಿ ಸಾಮರ್ಥ್ಯ ಮಾತಿನಲ್ಲಿ. ಅಂಥ ಮಾತುಗಳನ್ನು ಜಗತ್ತಿನ ಶ್ರೇಷ್ಠ ಚಿಂತಕರು, ಅನುಭಾವಿಗಳು, ಋಷಿಗಳು ಆಡಿದರು. ಅವು ಮನುಷ್ಯನ ಮನಸ್ಸನ್ನು ವಿಕಸಿತಗೊಳಿಸ. ಮನಸ್ಸಿನ ಮೇರೆಗಳನ್ನು ವಿಸ್ತರಿಸಿದ ಅಂಥ ಮಾತುಗಳು. ಆ ಮಾತಿನ ಕಿಮ್ಮತ್ತನ್ನು ಕಟ್ಟಲಿಕ್ಕಾಗೋದಿಲ್ಲ. ಒಬ್ಬರು ಶರಣರು ಹೇಳ್ತಾರೆ, ಮಾತನ್ನು ಒಂದು ತಕ್ಕಡಿಯೊಳಗಿಟ್ಟು ಜಗತ್ತಿನ ಎಲ್ಲ ಸಂಪತ್ತನ್ನು ಇನ್ನೊಂದು ತಕ್ಕಡಿಯೊಳಗಿಟ್ಟರೂ ಮಾತಿಗೆ ಸಮ ಆಗೋದಿಲ್ಲ. ಎಷ್ಟು ಮಹತ್ವ! ಸಂಪತ್ತು ಅದಕ್ಕೆ ಬೆಲೆ ಅದ, ಆದರೆ ಮಾತಿನಷ್ಟಲ್ಲ. ಮಾತು ಮನುಷ್ಯನ ಮನಸ್ಸನ್ನು ಆಕಾಶದ ಎತ್ತರಕ್ಕೆ ಏರಿಸ್ತದೆ. ಸಂಪತ್ತು ನಮ್ಮ ಮನಸ್ಸನ್ನು ಕೆಳಗಿಳಿಸ್ತದೆ ಎಷ್ಟೋ ಸಲ. ಆದ್ದರಿಂದಲೇ ಮಾತಿನ ಕಿಮ್ಮತ್ತು ಅಷ್ಟು ಇಷ್ಟು ಅಂತ ಈ ಜಗತ್ತಿನಲ್ಲಿ ಕಟ್ಟಲಿಕ್ಕಾಗೋದಿಲ್ಲ. ಕರಿಯನಿತ್ತಡೆ ಒಲ್ಲೆ, ಸಿರಿಯನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವಿತ್ತಡೆಯುವಲ್ಲೆ, ನಿಮ್ಮ ಶರಣರ ಸುಳ್ನುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮನೇ ಇತ್ತೆ ಕಾಣ ರಾಮನಾಥ. ಏನು ಮಾತಿನ ಬೆಲೆ! ಆತ ಹೇಳ್ತಾನೆ, ಕರಿಯನಿತ್ತಡೆ ಒಲ್ಲೆ. ಕರಿ ಅಂದರೆ ಆನೆ, ಅಂಬಾರಿ, ಆ ವೈಭವ, ಆನೆಯನ್ನು ಏರುವ ವೈಭವ, ಆ ಗೌರವ, ಅದನ್ನು ಕೊಡ್ತೀನಿ ಅಂದರೂ ನನಗೇನು ಅದರ ಅವಶ್ಯಕತೆ ಇಲ್ಲ. ಸಿರಿಯನಿತ್ತಡೆ ಒಲ್ಲೆ, ಜಗತ್ತಿನ ಎಲ್ಲ ಸಂಪತ್ತನ್ನು ನಿನಗೆ ಕೊಡ್ತೀನಿ ಅಂತ ನೀನು ಅಂದರೂ ನನಗೆ ಆ ಸಂಪತ್ತು ಬೇಡ. ಎಷ್ಟು ಚಂದ ಹೇಳಿದ! ಜಗತ್ತಿನ ಎಲ್ಲ ಸಂಪತ್ತನ್ನು ಕೊಟ್ಟರೂ ಬೇಡ. ಹಿರಿದಪ್ಪ ರಾಜ್ಯವಿತ್ತಡೆಯುವಲ್ಲಿ ಜಗತ್ತಿನ ಸಾರ್ವಭೌಮ ಅಧಿಕಾರವನ್ನು ಕೊಡ್ತೀನಿ ಅಂತ ಅಂದರೂ ಬೇಡ ಭಗವಂತನೇ. ನನಗೆ ಕೊಡಬೇಕಾದದ್ದು ಏನು ಅಂದರೆ ಇದು, ನಿಮ್ಮ ಶರಣರ ಸುಳ್ನುಡಿಯ ಒಂದರಗಳಿಗೆ. ನಾನು ಏನು ಬಯಸ್ತೀನಿ ಅಂದರೆ ಒಂದು ಸಣ್ಣ ಮಾತು ಭಗವಂತನೇ. ಸುಳ್ನುಡಿ ಸತ್ಯ ನುಡಿ, ಯಾವ ನುಡಿಯಲ್ಲಿ ಸತ್ಯ ತುಂಬಿಕೊಂಡಿದೆ ಅಂಥ ನುಡಿ, ಯಾವ ನುಡಿಯಲ್ಲಿ ಶಾಂತಿ ತುಂಬಿಕೊಂಡಿದೆ ಅಂಥ ನುಡಿ ಸುಳ್ನುಡಿಯ. ಅಂಥ
ಶರಣರ ಸುಳ್ನುಡಿಯನ್ನು ಒಂದು ಅರಗಳಿಗೆ ಅರಗಳಿಗೆ ಅಂದರೆ ಒಂದು ಕ್ಷಣ ಕೇಳೋದಕ್ಕೆ ನೀವು ಕೊಟ್ಟರು ಸಾಕು, ನನಗೆ ಯಾವುದು ನಿಮ್ಮನೆ ಇತ್ತೆ ಕಾಣ ರಾಮನಾಥ. ಅಂದರೆ ಮಾತು ಎಷ್ಟು ಮಹತ್ವದ್ದು ಅಂದರೆ ದೇವನಷ್ಟೇ ಮಹತ್ವದ್ದು, ನಿಮ್ಮನೆ ಇತ್ತೆ. ಒಂದು ಒಳ್ಳೆಯ ಮಾತು ನಮ್ಮ ಮನಸ್ಸನ್ನು ಪ್ರವೇಶ ಮಾಡಿದರೆ ದೇವರೇ ಮನಸ್ಸನ್ನು ಪ್ರವೇಶ ಮಾಡಿದ ಅಂತ ಭಾವಿಸ್ತೇನೆ. ದೇವರನ್ನು ಕಾಣೋದು ಅದು ಇದರಿಂದಲ್ಲ, ಈ ಮಾತಿನ ಮೂಲಕ. ಮಾತಿಗೆ ಎಷ್ಟು ಬೆಲೆ ಅದ, ದೇವನಿಗೆ ಎಷ್ಟು ಬೆಲೆ ಅದ, ಆ ಬೆಲೆ ಮಾತಿಗೂ ಅದ. ಮಾತು ದೇವನನ್ನು ತೂಗ್ತದೆ, ಅಷ್ಟು ಸಾಮರ್ಥ್ಯ ಮಾತಿನಲ್ಲಿ. ಇಂಥ ಮಾತು ಇದು ತಾರಕ, ಇಂಥ ಮಾತು ಸಾಧಕ, ಇಂಥ ಮಾತು ನಮ್ಮ ಮನಸ್ಸನ್ನು ಹೀಗೆ ಅಗಲಿಸ್ತದೆ, ಮನಸ್ಸಿನೊಳಗಿರುವ ಸುಂದರ ಭಾವ ಸೌರಭವನ್ನು ಹೊರಹೊಮ್ಮಿಸ್ತದ ಅಂಥ ಮಾತು ಇದು. ಅದಕ್ಕೆ ಅಷ್ಟು ಬೆಲೆ ಕೊಟ್ರು. ಏನು ಮಾತಾಡ್ತಾರೆ, ಇಂಥ ಮಾತುಗಳನ್ನು ಜಗತ್ತಿನಲ್ಲಿ ನಾವು ಕಾಣ್ತೀವಿ. ಎಲ್ಲ ಕಡೆ ಎಲ್ಲ ದೇಶಗಳಲ್ಲಿ ಒಂದು ಸಣ್ಣ ಸಣ್ಣ ಸುಂದರ ಮಾತುಗಳು. ಇಲ್ಲೇನು ಕೆರೆ ಹಳ್ಳ ಬಾವಿಗಳು ಮೈದೆಗೆದರೆ ಗುಳ್ಳೆ ಗೊರಚೆ ಚಿಪ್ಪುಗಳ ಕಾಣಬಹುದು. ಶರಣರು ಮನದೆರೆದು ಮಾತನಾಡಿದರೆ ಲಿಂಗವನೇ ಕಾಣಬಹುದು. ಎಷ್ಟು ಚೆನ್ನಾಗಿ ಸಾಗರ ಮೈದೆಗೆದರೆ ಮುತ್ತು ರತ್ನಗಳ ಕಾಣಬಹುದು. ಮೂರು ಹೇಳಿದ ಕೆರೆ ಹಳ್ಳ ಬಾವಿಗಳು ತಮ್ಮ ಮೈ ಬಿಚ್ಚಿದರೆ ಅಂದರೆ ನೀರೆಲ್ಲ ಈಗ ಹೊರಗೆ ತೆಗೆದ್ರೆ ಅಲ್ಲೇನು ಕಾಣ್ತಾವ, ಚಿಪ್ಪುಗಳು ಕಾಣ್ತಾವ, ಇನ್ನೇನು ಕಾಣುವುದಾವ. ಆದರೆ ವಾರಿದೇ ಸಾಗರ ಮೈ ತೆಗೀತು ಅಂದರೆ ಮುತ್ತು ರತ್ನಗಳನ್ನೇ ಕಾಣಬಹುದು. ಇಲ್ಲಿ ಗುಳ್ಳೆ ಗೊರಚೆ ಚಿಪ್ಪುಗಳು ಅದಕ್ಕೇನು ಬೆಲೆ ಅದ ಹೇಳಿ, ಗುಳ್ಳೆ ಗೊರಚೆ ಚಿಪ್ಪುಗಳ ಕಾಣಬಹುದು. ಇವೆಲ್ಲ ನೀರು ಸಂಗ್ರಹ ಮಾಡಿದ ಈ ಸಂಗ್ರಹ ಅದಾವಲ್ಲ, ಇದನ್ನು ತೆಗೆದು ಹಾಕಿದರೆ ಒಳಗೇನಿರ್ತಾವ. ಆದರೆ ಸಾಗರ ಮೈ ಬಿಚ್ಚಿತು ಅಂದರೆ ಏನೆಲ್ಲ ಕಾಣಬಹುದು, ಮುತ್ತು ರತ್ನಗಳ ಕಾಣಬಹುದು. ಎಂಥ ಬೆಲೆ ಮುತ್ತು ರತ್ನಗಳಿಗೆ, ಅಂಥವುಗಳನ್ನು ಕಾಣಬಹುದು. ಹಾಗ ನಾವೇನಾದರೂ ಮಾತನಾಡಿದರೆ ಗುಳ್ಳೆ ಗೊರಚೆ ಚಿಪ್ಪುಗಳು, ನಾವು ಮಾತಾಡಿದರೆ ಏನಿರ್ತದ, ಅವ ಹಂಗದಾನ ಇವ ಹಿಂಗದಾನ, ಅವರು ಹಾಗದಾರ ಇವರು ಹೀಗದಾರ ನಾ ಹೀಗದೆ, ಇಂಥವೇ ಮಾತುಗಳು. ಆ ಮಾತಿನ ಬೆಲೆ ಎಷ್ಟು ಅಂದರೆ ಗುಳ್ಳೆ ಗೊರಚೆ ಚಿಪ್ಪುಗಳು. ಆದರೆ ಶರಣರು ಮನದೆರೆದು ಮಾತನಾಡಿದರೆ ಮನಸ್ಸು ಬಿಚ್ಚಿ ಒಬ್ಬ ಜ್ಞಾನಿ ಮನುಷ್ಯ, ಒಬ್ಬ ಶ್ರೇಷ್ಠ ಮನುಷ್ಯ ಅನುಭಾವಿ ಮಾತನಾಡಿದರೆ ಏನು ಕಾಣಬಹುದು, ಸಾಗರದಲ್ಲಿ ಮುತ್ತು ರತ್ನಗಳು. ಸಾಗರ ಮೈ ಬಿಚ್ಚಿತು ಅಂದರೆ ಮುತ್ತ ರತ್ನ ಅತ್ಯಂತ ಬೆಲೆಯುಳ್ಳ ವಸ್ತುಗಳು. ಆಗ ಶರಣರು ಅನುಭಾವಿಗಳು ಸಂತರು ಮಾತನಾಡಿದರೆ ಏನು ಕಾಣಬಹುದು, ಲಿಂಗವನೇ ಕಾಣಬಹುದು, ಪರಮ ಸತ್ಯವನೇ ಕಾಣಬಹುದು. ಅಂಥ ಶಕ್ತಿ ಅದಕ್ಕೆ.
ಹೇಳಿ ಎಷ್ಟು ಅದ್ಭುತ ಅದ. ಅಷ್ಟು ಬೆಲೆ ಮಾತಿಗೆ, ಅದಕ್ಕೆ ಬಲ್ಲವರ ಮಾತನ್ನು ತೂಗಲಿಕ್ಕಾಗೋದಿಲ್ಲ. ಆ ಮಾತಿಗೆ ಇನ್ನೊಂದು ಅದಕ್ಕೆ ಸಮನಾದ ವಸ್ತು ಇಲ್ಲ ಈ ಜಗತ್ತಿನಲ್ಲಿ. ಅಷ್ಟು ಅದಕ್ಕೆ ಮಹತ್ವ ಕೊಟ್ಟರು. ಯಾಕೆ? ಅದು ಮನುಷ್ಯನನ್ನು ದೇವನನ್ನಾಗಿಸ್ತದ, ದೇವನನ್ನಾಗಿಸ್ತದ. ಮನುಷ್ಯನ ಮನಸ್ಸಿನೊಳಗೆಲ್ಲ ಶಾಂತಿ ಸೌಖ್ಯಗಳನ್ನು ತುಂಬಿಬಿಡ್ತದೆ ಅಂಥ ಮಾತು. ಅವುಗಳನ್ನು ನಾವು ಕೇಳಬೇಕು, ಮೆಲುಕು ಹಾಕಬೇಕು. ಅದು ಸಾಧನೆ. ಇದು ಬಹಳ ಸುಲಭವಾದ ತಪಸ್ಸ ಮಾಡೋದು ಒಂದು ಕಡೆ, ಇಲ್ಲೇನು ಭಾರಿ ಭಾರಿ ಘೋರ ತಪಸ್ಸನ್ನು ಆಚರಿಸಿದವರದಾರ. ಈಗ ಹಾಗಲ್ಲ, ಒಂದು ಸಣ್ಣ ಮಾತು ಮನಸ್ಸನ್ನೆಲ್ಲ ಸ್ವಚ್ಛ ಮಾಡ್ತದೆ. ಮನದ ಮೈಲಿಗೆಯ ಕಳೆಯೋದು. ಗೀತಾ ಮಾತೆಂಬ ಜ್ಯೋತಿಯ ಹೊತ್ತಿಸಿಟ್ಟರು ಎಂಬ ಶರಣರು. ಮನದ ಮೈಲಿಗೆ ಹೋಗಬೇಕಾಗಿದ್ದರೆ ಇದು ಎಷ್ಟು ಚೆನ್ನಾಗಿ ಹೇಳಿತು. ಗೀತ ಮಾತು ಎಂಬ ಜ್ಯೋತಿಯನ್ನು ಹೊತ್ತಿಸಿಟ್ಟರು. ಮನದ ಮೈಲಿಗೆ ತೆಗಿಬೇಕಾದರೆ, ಮನಸ್ಸಿನ ಬಂಧನಗಳನ್ನೆಲ್ಲ ಕಳಚಿ ಹಾಕಬೇಕಾದರೆ, ಮನಸ್ಸಿನೊಳಗಿರುವ ಕಲ್ಮಶವನ್ನೆಲ್ಲ ನೀಗಬೇಕಾಗಿದ್ದರೆ ಏನು ಮಾಡೋದು? ಏನಿಲ್ಲ, ಮನದ ಮೈಲಿಗೆಯ ಕಳೆಯಲೆಂದು ಅವರು ಒಂದು ಜ್ಯೋತಿ ಹೊತ್ತಿಸಿ ಹೋಗಿದ್ದಾರೆ. ಆ ಜ್ಯೋತಿಗಳೇ ವಚನಗಳು, ಆ ಜ್ಯೋತಿಗಳೇ ಮಂತ್ರಗಳು. ಅವುಗಳನ್ನು ಕೇಳು ಮನುಷ್ಯನೇ, ಅವುಗಳನ್ನು ಕೇಳು. ಅವುಗಳ ಬೆಲೆ ಅಷ್ಟು ಇಷ್ಟು ಅಂತ ಇಲ್ಲ. ಅಂಥ ಅದ್ಭುತ ಕಾರ್ಯವನ್ನು ಬಲ್ಲವರ ಮಾತುಗಳು ಈ ಜಗತ್ತಿನಲ್ಲಿ ಮಾಡ್ತಾ ಬಂದಾರೆ, ಮಾಡ್ತಾ ಬಂದಾರೆ. ಅಂಥ ಮಾತುಗಳೇ ಅವು ತಾರಕ ಮಾತುಗಳು. ನಮ್ಮನ್ನು ರಕ್ಷಿಸ್ತಾವ, ನಮ್ಮನ್ನು ಸಿರಿವಂತಗೊಳಿಸ್ತಾವ. ಇಲ್ಲ, ಎಷ್ಟು ಚೆನ್ನಾಗಿ ಅಂಥ ಮಾತುಗಳು. ಅವು ಮುಕ್ತಿದಾಯಕ, ಶಾಂತಿದಾಯಕ. ಬೇಕು ಅಂಥ ಮಾತುಗಳನ್ನು ಕೇಳೋದು. ಅದರಂಥ ವೈಭವ ಯಾವುದು ಜೀವನದಲ್ಲಿ ಹೇಳಿ? ಅಂಥ ವೈಭವ ಯಾವುದು ಜಗತ್ತಿನಲ್ಲಿ? ಅಂಥ ಮಾತುಗಳನ್ನಾಡಿದ ಮಹಾನುಭಾವರು ಎಂಥ ಜೀವನ ಸಾಗಿಸಿದ್ದಾರೆ. ಸಾಮಾನ್ಯ ಅಸಾಮಾನ್ಯ ಮಾತುಗಳು. ಬದುಕು ಸಾಮಾನ್ಯ, ಆದರೆ ಆಡಿದ ಮಾತುಗಳು ಅಸಾಮಾನ್ಯ. ಏನಿತ್ತು ಹೇಳಿ? ಕೆಲವು ಶರಣರಲ್ಲೇ, ಕೆಲವು ಜ್ಞಾನಿಗಳಲ್ಲಿ ಏನಿಲ್ಲ. ಡಯೋಜನಿಸ್ ಅಂತ ಒಬ್ಬಿದ್ದ, ಬಹಳ ದೊಡ್ಡ ಸಂತ ಜಗತ್ತಿನಲ್ಲಿ. ಅವನಿಗೆ ಬಹಳ ಮರ್ಯಾದೆ, ಗೌರವ. ಗ್ರೀಕ್ ದೇಶದ ವಾಸಿಯಾತ. 2,500 ವರ್ಷಗಳ ಹಿಂದೆ ಆಗಿ ಹೋದ ಮಹಾನುಭಾವ. ಆದರೆ ಏನಿಲ್ಲ, ಏನು ಮೈ ಮೇಲೆ ಒಂದು ಚಲೋ ಬಟ್ಟೆ ಇರಲಿಲ್ಲ. ಆದರೆ ಡಯೋಜನಿಸ್, ಡಯೋಜನಿಸ್. ನಮ್ಮಲ್ಲಿ ಸರ್ವಜ್ಞ ಆಗಿದ್ದಲ್ಲ, ಆ ದೇಶದಲ್ಲಿ ಡಯೋಜನಿಸ್. ಸರ್ವಜ್ಞನ ನೋಡಿದರೆ, ಡಯೋಜನಿಸ್ ನೋಡಿದರೆ ಹಾಗೆ, ಸರ್ವಜ್ಞನ ಮೈ ಮೇಲೂ ಏನೂ ಇಲ್ಲ. ಕೈಯಲ್ಲಿ ಒಂದು ಭಿಕ್ಷಾ ಪಾತ್ರೆ,
ಇನ್ನೊಂದು ಕೈಯಲ್ಲಿ ಒಂದು ಬಡಿಗೆ ದೇಶದ ತುಂಬೆಲ್ಲ ಚರಿಸಿದ ಸರ್ವಜ್ಞ ಸರ್ವಜ್ಞ. ಎರಡೇ ಮಾತುಗಳು, ಎರಡೇ ಸಾಲುಗಳು, ಏನು ಜ್ಞಾನ ಅದರಾಗ. ಹಾಗೆ ಡಯೋಜನಿಸ್ ಆ ದೇಶದೊಳಗೆ ಬೆಳಕ ಚೆಲ್ಲಿದ, ಜ್ಞಾನದ ಬೆಳಕ ಚೆಲ್ಲಿದ. ಯಾವುದು ಸತ್ಯ, ಯಾವುದು ಬದುಕನ್ನು ಅರಳಿಸ್ತದೆ ಅಂಥ ಸತ್ಯವನ್ನು, ಅಂಥ ಮಾತನ್ನು ಆಡಿದರು. ಏನು ಅವರು ಬದುಕ ನೋಡು, ಅಂಥ ಸಾವಿರ ಸಾವಿರ ಮಾತುಗಳು ಜಗತ್ತಿನ ಅಂತರಿಕ್ಷದಲ್ಲಿ ಹರಿದಾಡ್ತಾ ಇದ್ದಾವ. ಎಲ್ಲಿ ಎಲ್ಲಿ ಮನುಷ್ಯ ತನ್ನ ಮನಸ್ಸನ್ನು ಹೀಂಗ ತೆಗಿತಾನ ಅಲ್ಲೆಲ್ಲ ಆ ಮಾತುಗಳು ಇಳಿತಾವ, ಮನಸ್ಸನ್ನು ಹದಗೊಳಿಸ್ತಾವ, ಮನಸ್ಸಿನ ಉದ್ರೇಕಗಳನ್ನು ಕಳೀತಾವ, ಮನಸ್ಸನ್ನು ಪ್ರಶಾಂತ ಸುಶಾಂತಗೊಳಿಸ್ತಾವ. ಆದ್ದರಿಂದಲೇ ಮಾತಿಗೆ ಅಷ್ಟು ಮಹತ್ವ ಬಂತು. ಇಂಥ ಮಾತುಗಳನ್ನು, ಶಬ್ದಗಳನ್ನು ನಾವು ಆಡೋದು, ಕೇಳೋದು, ಅದು ಸಾಧನ. ಏನೂ ಮಾಡಬೇಕಾಗಿಲ್ಲ, ಇಂಥ ಮಾತುಗಳನ್ನು ಕೇಳ್ಕೋತ ಕೇಳ್ಕೋತ ಅಥವಾ ಮನಸ್ಸಿನಲ್ಲಿ ಆ ಮಾತು ಮಿಡಿಯುವಂತೆ ಮಾಡ್ತಾ ಇರೋದು ಸಾಧನೆ. ಸಾಧನೆ ಸುಮ್ಮನೆ ತಾವು ಹಿಂದೆ ನೋಡಿ, ವಾಲ್ಮೀಕಿ ಏನದ, ಏನೂ ಇಲ್ಲ. ಒಬ್ಬ ಬೇಡ ಅಂತ ಹೇಳ್ತಾರೆ, ಅವನಿಗೆ ಹೊಡೆಯೋದು, ಕಡಿಯೋದು, ಬೈಯೋದು ಗೊತ್ತಿತ್ತೇ ವಿನಃ ಇನ್ನೇನೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇಂಥ ಒಬ್ಬ ಮನುಷ್ಯ, ಇಂಥ ಒಬ್ಬ ಮನುಷ್ಯ ಹೇಳಿ, ಎದೆಯೊಳಗೆ ಕ್ರೌರ್ಯ, ಮಾತಿನಲ್ಲಿ ಕಾಠಿಣ್ಯ, ನೋಟದಲ್ಲಿ ಭಯಾನಕತೆ, ಇಂಥ ಒಬ್ಬ ವ್ಯಕ್ತಿ ಈತ ವಾಲ್ಮೀಕಿ. ಒಂದು ದಿವಸ ಅವನಿಗೆ ಒಂದು ಮಂತ್ರ ಕೊಟ್ರು, ಒಂದು ಶಬ್ದ ಹೇಳಿದ ನಾರದ, ಒಂದು ಸುಂದರ ಶಬ್ದ ಹೇಳಿದ. ಆವಾಗ ಆ ಶಬ್ದ ಅವನ ಮನಸ್ಸಿನಲ್ಲಿ ಹೇಗಿಳಿತು, ರಾಮಾಂದ. ಏನು ಆ ಶಬ್ದ ಮನಸ್ಸಿನಾಗ ಇಳಿತೋ ಆತನ ಕಾರ್ಯಗಳು ಬದಲಾದವು, ಆತನ ನೋಟ ಬದಲಾಯಿತು, ಆತನ ಭಾಷೆ ಬದಲಾಯಿತು, ಆತನ ವ್ಯವಹಾರ ಬದಲಾಯಿತು. ಮೊದಲು ಏನು ಮಾಡ್ತಿದ್ದ ಎಲ್ಲವೂ ಮರಿಯಾಗಿ ಹೋಯಿತು, ಬರೇ ಒಂದು ಶಬ್ದ. ಆತ ಕೂತ ಇಂಥ ಜೀವನವನ್ನು ಸಾಗಿಸಿದ, ಆತ ಋಷಿಯಾಗಿ. ಒಬ್ಬ ಬೇಡನನ್ನು ಋಷಿ ಮಾಡುವ ಶಕ್ತಿ ಒಂದು ಸಣ್ಣ ಶಬ್ದದಾಗ, ಎಷ್ಟು ಅದ್ಭುತದ. ಅದನ್ನೇ ಬಸವಣ್ಣ ಹೇಳ್ತಾರೆ, ಅಯ್ಯ ಎಂದರೆ ಸ್ವರ್ಗ. ಏನು ಬಹಳಲ್ಲ, ಒಂದು ಸಣ್ಣ ಶಬ್ದ. ಹಾಗ ರಾಮ ಶಬ್ದ, ಅವನಿಗೆ ಅದು ರಾಮ ಅಂತೂ ಗೊತ್ತಿರಲಿಲ್ಲ, ಏನಂತ ಅರ್ಥನೇ ಆಗ್ತಿರಲಿಲ್ಲ. ಅಂದ ಮಹರ್ಷಿ ಕೊಟ್ಟಾರ, ಇದು ಒಳ್ಳೆಯದು ಅಂತ ಶುರು ಮಾಡಿದ. ಅದನ್ನು ಅಂದ ಅಂದ ಅಂದ, ಇಡೀ ಶರೀರ ರಾಮ ರಾಮ ಅಂತಿತ್ತು. ಮೊದಲ ಕೊಲ್ಲು ಕಡಿ ಬಡಿ ಅಂತಿತ್ತು, ಈಗ ಶರೀರ ರಾಮ ರಾಮ ಅಂತಿತ್ತು.
ಮನಸ್ಸಿನೊಳಗೆ ರಾಮ ಶಬ್ದ ತುಂಬಿತು. ರಾಮ ಯಾರತ್ತ ಗೊತ್ತಿಲ್ಲ, ಆಕಾರ ಇಲ್ಲ, ಏನು ಗೊತ್ತಿಲ್ಲ, ಆದರೆ ರಾಮ ಶಬ್ದ ತುಂಬಿತು. ರಾಮ ಅಂದ್ರೇನು? ಶಾಂತ, ಆರಾಮ, ವಿರಾಮ, ಇಲ್ಲೇನು ರಾಮ ಆನಂದ. ಅಂಥದ್ದೊಂದು ಶಬ್ದ ಒಳಗೆ ಹೊಕ್ಕು ಆತನ ಮನಸ್ಸನ್ನು ಬದಲಾಯಿಸ್ತು, ಮನಸ್ಸನ್ನು ಬದಲಾಯಿಸ್ತು. ಆ ಶಬ್ದದ ಮೊದಲ ಏನಿದ್ದ ಅವ ಹೋಗಿದ್ದ, ಆ ಶಬ್ದ ಪಡೆದ ಬಳಿಕ ಒಬ್ಬ ಋಷಿ ಹಿಂಗೆ ಜನಿಸಿದ್ದ ಈ ಭಾರತದೊಳಗೆ. ಆತನ ಮುಖದಿಂದ ಮುಂದೆ ಕಾವ್ಯ ಹರಿಯಕ್ಕೆ ಶುರುವಾಯಿತು. ಯಾವ ಮುಖದಿಂದ ಬೈಗಳುಗಳು ಹರಿತಿದ್ವೋ ಅಂಥ ಮುಖದಿಂದ ಕಾವ್ಯ ಹರಿಯಕ್ಕೆ ಶುರುವಾಯಿತು. ಹಂಗಿರಬೇಕು, ಬರೀ ಒಂದು ಶಬ್ದ, ಗೊತ್ತಿಲ್ಲದ ಒಂದು ಶಬ್ದ. ಅಂದರೆ ಶಬ್ದದಲ್ಲಿ ಎಂಥ ಸಾಮರ್ಥ್ಯ ಇದೆ, ಎಂಥ ಅದ್ಭುತ ಶಕ್ತಿ ಇದೆ. ಇಂಥ ಶಬ್ದವನ್ನು ಬಳಸಿಕೊಂಡು ನಮ್ಮ ಬದುಕನ್ನು ಸುಂದರ ಮಾಡುವುದು, ನಮ್ಮ ಬದುಕನ್ನು ಸಿರಿವಂತ ಮಾಡುವುದು. ಅಂಥ ಶಬ್ದಗಳನ್ನು ಸುಮ್ಮನೆ ಕೇಳಬೇಕು, ಅದನ್ನು ಮನಸ್ಸಿನಲ್ಲಿ ಅದು ಮೂಡುವಂತೆ ಮಾಡ್ಕೋಬೇಕು. ಅದು ನಲಿಬೇಕು, ಉಲಿಬೇಕು ಮನಸ್ಸಿನ ಒಳಗೆ. ಆಗ ಶಬ್ದ ಬಳಸಿದರೆ ಬದುಕು ಬದಲಾಗ್ತದೆ. ಪ್ರಯೋಗ ಮಾಡಿ ನೋಡಬೇಕು. ಒಂದು ಕೆಟ್ಟ ಶಬ್ದ ಬಳಸೋದು, ಇಂಥದೊಂದು ಶಬ್ದ ಬಳಸೋದು, ಎರಡೂ ಇಟ್ಟು ಸುಮ್ಮನೆ ನೋಡಿ. ಬಂದವ್ರಿಗೆ ಭೇಟಿ ಆದವರಿಗೆ ಅವ್ರು ಕೂಡ ಎಲ್ಲ ರಾಮ ರಾಮ ಅನ್ನಿ, ಆ ಬಳಿಕ ಇನ್ನೊಂದನ್ನಿ ರಾವಣ ರಾವಣ ಅನ್ನಿ. ಕಂಡವ್ರಿಗೆಲ್ಲ ನೀ ರಾವಣದಿ 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 ಅಂದರೆ ಗತಿಯೇನು? ಸುಮ್ಮನೆ ಕಥೆ ಇದು. ಹಂಗೆ ರಾಮ 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 ಆ ಶಬ್ದ ಮನಸ್ಸನ್ನು ಪರಿವರ್ತನೆಗೊಳಿಸ್ತದೆ. ಇಲ್ಲಿ ಅನ್ನೋದಿಲ್ಲ, ಒಮ್ಮೆ ಶಿವ ಎಂದರೆ ಸಾಲದೆ. ಒಮ್ಮೆ ಶಿವ ಇಷ್ಟನ್ನು ಮನಸ್ಸು ಶಿವ ಆಗ್ತದೆ. ಶಿವ ಅಂದರೆ ಶಾಂತಿ, ಶಿವಶಾಂತಿ. ಶಿವ ಅಂದರೆ ಶಬ್ದದ ಅರ್ಥವೇ ಶಾಂತಿ. ರಾಮ ಈ ಶಬ್ದದ ಅರ್ಥವೇ ಆನಂದ. ಅದು ಎರಡು ಒಂದೇ, ಆನಂದ ಶಾಂತ. ಮನಸ್ಸುಂಟಾಗಬೇಕಾಗಿದ್ದರೆ ರಾಮ ಶಿವ ಶಿವರಾಮ ಯಾವುದಾದ ಆ ಶಬ್ದಗಳು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾವ. ಸುಮ್ಮನೆ ಹೂ ಅನ್ನಿ ಮನಸ್ಸು ಹೂವಿನಂಗೆ ಆಗ್ತದೆ. ಸುಮ್ಮನೆ ಎದ್ದು ಕೂತು ಎದ್ದ ಬಳಿಕ ನಶಕಿನಾಗ ಹೇಳ್ತಿರಲ್ಲ, ಎದ್ದು ಹಾಸಿಗೆಯಾಗ ಕೂತು ಏನನ್ನೋದು ಹೂ ಅಂದರೆ ಏನಾಗ್ತದೆ? ಎದ್ದು ಕೂತು ಕಸ ಅಂದರೆ ಏನಾಗ್ತದೆ? ಮುಳ್ಳು ಅಂದರೆ ಏನಾಗ್ತದೆ? ಎದ್ದು ಕೂತು ಬಂದೂಕ ಅಂದರೆ ಏನಾಗ್ತದೆ? ಸುಮ್ಮನೆ ಶಬ್ದ ಎಂಥ ಕಾರ್ಯಗಳನ್ನು ಮಾಡ್ತಾವ, ಶಬ್ದದೊಳಗೆ ಎಂಥ ಶಕ್ತಿ ಸಾಮರ್ಥ್ಯ ಅದ, ಇದನ್ನು ಅರ್ಥ ಮಾಡ್ಕೋಬೇಕು. ಇಂಥ ಶಬ್ದಕ್ಕೆ ಬಹಳ ಮಹತ್ವ ಕೊಟ್ಟವರು ಭಾರತೀಯ ಋಷಿಗಳು. ಭಾರತೀಯ ಋಷಿಗಳು ಶಬ್ದಕ್ಕೆ ದೇವನ ಸ್ಥಾನ ಕೊಟ್ಟರು. ಶಬ್ದ ಬ್ರಹ್ಮ, ಅಷ್ಟು ಮಹತ್ವದ ಸ್ಥಾನ ಕೊಟ್ಟರು. ಅಂಥ ಶಬ್ದಗಳನ್ನು ಋಷಿಗಳು ಸಂತರು
ಈಗ ಬಳಸಿದ್ರು ಅವರೇನು ಬೇರೆ ಏನೂ ಬಳಸಲಿಲ್ಲ, ಏನು ಜಗತ್ತಿಗೆ ಏನು ಕೊಟ್ಟರು ಏನೂ ಕೊಟ್ಟಿಲ್ಲ, ಶಬ್ದ ಕೊಟ್ಟಾರ. ಅವರಲ್ಲಿ ಕೊಡುವಂಥದ್ದು ಏನೂ ಇರಲಿಲ್ಲ, ಮತ್ತು ಆದರೆ ಒಂದು ಅದ್ಭುತ ಇತ್ತು, ಅದೇ ಶಬ್ದ. ಅಂಥ ಶಬ್ದ ಹೇಗೆ ಹಂಚಿ ಹೋದರು, ತೇಲಿಸಿ ಹೋದರು, ಅದನ್ನು ಹವೆಯಲ್ಲಿ ಹರವಿ ಹೋದರು, ಆವಾಗ ಆ ಶಬ್ದಗಳು ಪ್ರಭಾವ ಬೀರ್ತಾ 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 ಬಂದು ಅಂಥ ಶಬ್ದಗಳಿಗೆ ನಾವು ಮಂತ್ರ ಅಂತೂ ಕರಿತೇವೆ, ಅವಕ್ಕೆ ಸುಳ್ನುಡಿ ಅಂತೂ ಕರಿತೇವೆ, ಅವಕ್ಕೆ ವಚನ ಅಂತೂ ಕರಿತೇವೆ. ಮಹಾರಾಷ್ಟ್ರದಲ್ಲಿ ಅದಕ್ಕೆ ಅಭಂಗ, ಅಭಂಗ, ಅದು ಭಂಗ ಆಗೋದಿಲ್ಲ. ಎಷ್ಟು ಚೆನ್ನಾಗಿ, ಭಂಗ ಆಗೋದಿಲ್ಲ, ಆ ಶಬ್ದ ಮಾಸೋದಿಲ್ಲ, ಶಬ್ದ ಬಾಡೋದಿಲ್ಲ, ಸದಾ ಅರಳಿರುವಂಥ ಶಬ್ದಗಳೇ ಅಭಂಗಗಳು, ಅವೇ ವಚನಗಳು, ಮಂತ್ರಗಳು. ಋಷಿಗಳು ಅವುಗಳಿಗೆ ಮಂತ್ರ ಅಂತ ಕರೆ. ಇಂಥ ಮಾತುಗಳನ್ನು ನಾವು ಕೇಳೋದು, ಇದ ತಪಸ್ಸು, ಇದ ತಪಸ್ಸು, ಇದ ದೊಡ್ಡ ಸಾಧನೆ ಯೋಗ, ಇದು ಸಣ್ಣ ಮಾತು. ಇದನ್ನು ಬಳಸೋದದ, ಯಾವುದೇ ಸಮಸ್ಯೆ ಬಂದಾಗಲೂ ಒಂದು ಸುಂದರ ಮಾತು ಅಲ್ಲಿ ನೀವು ಇಟ್ಟ್ರಿ ಅಂದರೆ ಸಮಸ್ಯೆ ತನ್ನ ಶಕ್ತಿಯನ್ನು ಕಳ್ಕೋತದೆ, ತನ್ನ ಶಕ್ತಿಯನ್ನೇ ಕಳ್ಕೋತದೆ. ಅಲ್ಲಿ ಆ ಮಾತು ಅಷ್ಟು ಮಹತ್ವದ್ದು. ಅದಕ್ಕೆ ಏನು ಮಾಡ್ತಾರೆ ಗೊತ್ತದೆ, ಮೊದಲು ಊಟ ಮಾಡಿರಿ ಅಂತಾರೆ. ಅವರು ಜಗಳಕ್ಕೆ ಬಂದಿರ್ತಾರೆ, ವಾದ ವಿವಾದ ಮಾಡೋಕೆ, ಅದನ್ನು ಮಾಡೋಣ, ಮೊದಲು ತಾವು ಊಟ ಮಾಡಿ. ಮಸ್ತಾಗಿ ಊಟ ಮಾಡಿಸ್ತಾರೆ, ಹೋಳಿಗೆ, ಹುಗ್ಗಿ, ತುಪ್ಪ, ಬೆಣ್ಣೆ ಎಲ್ಲ ಹಾಕಿದ ಬಳಿಕ ಅದು ಮೊದಲನೇದ್ದು ಮರೆತು ಹೋಗ್ತವೆ. ಏನು ಈಗ ತಾವು ಎದಕ್ಕೆ ಬಂದ್ರಿ ಹೇಳ್ರಿ, ಇಲ್ಲ ನಾಳೆ ಬರ್ತೀನಿ ಅಂತ. ಹೌದಲ್ಲ ಹೇಳಿ. ಮನೆಯಾಗ ಜಗಳ ಆದರೆ ಹೆಂಗೆ ಒಂದು ಚಲೋ ಮಾತನಾಡಿ ಬಿಟ್ಟರೆ ಎಲ್ಲ ಹೋಗಿ ಕೋರ್ಟಿಗೆ ಯಾಕೆ ಹೋಗ್ಬೇಕು? ಒಂದು ಚಲೋ ಮಾತು, ಎಷ್ಟು ಅದ್ಭುತ ಮಾತುಗಳದಾವೆ. ಆಯ್ತಪ್ಪ, ನಿನ್ನ ಹೊಲದಾಗ ಗಿಡ ಇದ್ದರು ಅಷ್ಟೆ, ನನ್ನ ಹೊಲದಾಗ ಗಿಡ ಇದ್ದರು ಅಷ್ಟೆ. ಗಿಡ ಗಿಡ ಪಾಪ ಬೆಳೀಲಿ, ನೀನರೆ ತಗೋ ನಾನರೆ ತಗೋತೇನೆ ಅಂದ್ರೆ ಎಷ್ಟೋ ಬದಲಾಗ್ತದೆ. ಒಂದು ಹಣ್ಣು ಹರಿದ್ರೆ ನೋಡು ನೀನು ಏನು ಮಾಡ್ತೀನಿ, ಏನು ಹರ್ಯಾವ ನಾನು. ಹಿಂಗ ಅನ್ರಿ, 10 ನಿಮಿಷದಾಗ ಕೋಲಾಹಲ ಆಗಿ. ಮಾತು ಬಹಳ ಮಹತ್ವದ್ದು, ಮಾತು ಬಹಳ ಮಹತ್ವದ್ದು. ಅಷ್ಟೇ ಅಲ್ಲ, ಈಗಿನ ಕಾಲದಲ್ಲಂತೂ ಮಾತಿನಲ್ಲಿ ಜ್ಞಾನ ತುಂಬಿಬಿಟ್ಟದ, ಅದ್ಭುತ ಜ್ಞಾನ. ಎದುರಾಗಿ ಹಿಡಿದಿಟ್ಟಾರೆ, ಮಾತಿನಾಗ ಹಿಡಿದಿಟ್ಟಾರೆ. ಬಣ್ಣದಾಗ ಹಿಡಿದಿಡೋಕ್ಕಾಗೋದಿಲ್ಲ, ಕಲ್ಲಲ್ಲಿ ಹಿಡಿದಿಡ್ಲಿಕ್ಕಾಗೋದಿಲ್ಲ, ಏನು ಮಾಡಿದರೂ ಆಗೋದಿಲ್ಲ, ಆದರೆ ಮಾತಿನಲ್ಲಿ ಎಂಥೆಂಥ ಮಾತುಗಳು. ವಿಜ್ಞಾನ ಕ್ಷೇತ್ರ ಬೆಳೆದದ್ದು ಮಾತು ಸೂತ್ರ, ಮಾತು ಸೂತ್ರ ಗಣಿತ, ಮಾತು ಸೂತ್ರ. ಏನು ಬೆಳೀತು ಬೆಳೀತು ಬೆಳೀತು, ಬರೇ ಒಂದು ಮಾತು ಹೇಳಿ. ಬುದ್ಧ ಮಾತನಾಡಿದ, ಗೊತ್ತದಲ್ಲ ನಿಮಗೆ, ಬುದ್ಧ ಮಾತನಾಡಿದ. ಏನು ಮಾತು, ಎಂಥ ಮಾತು,
ಎಷ್ಟು ಶಾಂತಿ ಸಮಾಧಾನ, ಎಲ್ಲ ಇಡೀ ಬಿಹಾರದ ಪ್ರದೇಶ ಎಲ್ಲ ಸಮಾಧಾನ ಇಲ್ಲೇನು, ಎಷ್ಟು ಚೆನ್ನಾಗಿ. ಅಂಥ ಮಹಾನುಭಾವರು ಭಾರತ ದೇಶದಲ್ಲಿ ಬಹಳ ಜನ ಬುದ್ಧನಂತವರಾಗಿ ಹೋದರು. ಎಲ್ಲರೂ ಹೀಗೆ ಒಂದಿಷ್ಟು ಬೆಳಕಿನ ಬೆಳಕಿನ ಮಾತುಗಳನ್ನಾಡಿ ಜಗತ್ತಿನಲ್ಲಿ ಹಿಂಗೆ ಹರವಿ ಹೋದರು. ಯಾರು ಕೇಳಿದರೋ ಅವರ ಮನಸ್ಸಿನ ಕತ್ತಲೆ ಹೋಯಿತು, ಅವರ ಮನಸ್ಸಿನಲ್ಲಿ ಜ್ಞಾನದ ಬೆಳಕ ಹರಿತು. ಅಂಥ ಮಾತುಗಳನ್ನು ನಾವೆಲ್ಲ ಕೇಳೋದು ಕೇಳೋದು ಕೇಳೋದು, ಸುಮ್ಮನೆ ಅನ್ನೋದು ಅದು ಮನಸ್ಸನ್ನು ಬದಲು ಮಾಡ್ತದೆ, ಬದುಕನ್ನು ಬದಲಾಯಿಸ್ತದೆ. ಏನು ಬಂಧನಗಳದಾವ ಮನುಷ್ಯನಿಗೆ, ಆ ಬಂಧನಗಳನ್ನೆಲ್ಲ ಅವು ತೆಗೆದು ಹಾಕ್ತಾವ ನಿಧಾನವಾಗಿ. ಅಷ್ಟು ಸಾಮರ್ಥ್ಯ ಮಾತಿನೊಳಗೆ ಅದ. ಇಂಥ ಮಾತುಗಳನ್ನು ನಾವು ಭಾರತ ದೇಶದಲ್ಲಿ ಬಹಳ ಕಾಣ್ತೇವೆ. ಚಲೋ ಚಲೋ ವೇದದಲ್ಲಿ ಸುಂದರ ಮಾತುಗಳದಾವ, ಉಪನಿಷತ್ತುಗಳಲ್ಲಿ ಸುಂದರ ಮಾತುಗಳದಾವ. ಯಾವ ಸಂತರನ್ನು ತಗೊಳ್ಳಿ, ಸನ್ಯಾಸಿಗಳನ್ನು ತಗೊರಿ, ಮಹಾನುಭಾವರನ್ನು, ಯಾವ ಧರ್ಮದವರೇ ಇರೋಲ್ಲ ರೇಕ, ಒಂದೊಂದು ಸುಂದರ ಮಾತಾಡಿದ. ಸುಂದರ ಮಾತು ಅದಕ್ಕೆ ಬಹಳ ಬೆಲೆ. ಯಾವ ಧರ್ಮ ತಗೊಂಡು ಏನು ಮಾಡೋದು, ಆ ಮಾತು ಎಷ್ಟು ಅದ್ಭುತ ಮಾತು. ಪರದೇಶದಾಗ ಒಬ್ಬ ಮಹಾ ತತ್ವಜ್ಞಾನಿ ಇದ್ದ, ಮಹಾತತ್ವಜ್ಞಾನಿ. ಆತನಿಗೆ ಅನೇಕ ಪತ್ತಿಗಳನ್ನು ಬರೆದಿದ್ದ, ಸ್ವಂತ ವಿಚಾರವಾದಿ, ಬಹಳ ದೊಡ್ಡ ಸಂಶೋಧಕ. ಅಂಥ ಮನುಷ್ಯನ ಕೈಯೊಳಗೆ ಒಂದು ಸಣ್ಣ ಮಾತಿನ ಚೀಟಿ ಸಿಕ್ತು. ಸಣ್ಣ ಮಾತು, ಒಂದು ಸಣ್ಣದೇ, ಅದನ್ನು ಓದಿದ. ಆತ ಅಂದ, ಎಂಥ ಅದ್ಭುತ ಮಾತು ಇದು, ಒಂದು ಸಾಕು ಈ ಜಗತ್ತಿನೊಳಗೆ, ಒಂದು ಮಾತು ಸಾಕು ಜಗತ್ತನ್ನು ಬದಲು ಮಾಡಿಬಿಡ್ತು. ಅದು ಭಾರತೀಯರಾಡಿದ ಮಾತೆ. ಎಷ್ಟು ಆಶ್ಚರ್ಯದ ಹೇಳಿ, ಅವ್ರ ಮ್ಯಾಲೆ ಅಷ್ಟು ಪರಿಣಾಮ ಆಗಿತ್ತು ಆ ಮನುಷ್ಯನ ಮ್ಯಾಲೆ. ಹಾಗೆ ಮಾತನ್ನು ನಾವು ಬಳಸೋದದ, ಚೆನ್ನಾಗಿ ಅದನ್ನು ಮಾತು ಬಳಸಿ ಬಳಸಿ ಜಗತ್ತನ್ನು ನಂದನವನವನ್ನಾಗಿ ಪರಿವರ್ತಿಸೋದದ. ಜಗತ್ತು ಬೇಡ, ಮನೆಯನ್ನು ಪರಿವರ್ತಿಸೋದದ. ಬೇಡ, ನಮ್ಮನ್ನು ಪರಿವರ್ತಿಸೋದದ. ಜಗತ್ತು ಹೀಗೇ ಇರೋದು, ಇದರಲ್ಲಿ ಅದ್ಭುತ ದೈವತ್ವವನ್ನು ಕಾಣಬೇಕು. ಹಂಗ ಮಾತುಗಳು ಹೇಳಿಲ್ಲೇನು, ಇದೆಲ್ಲ ಜಗತ್ತಂದ್ರೇನು, ದೇವನ ಲೀಲಾ ಆವಿಸ್ತಾರ. ಒಂದು ಸಣ್ಣ ಮಾತೇ ಅದು. ಜಗತ್ತನ್ನು ಹೆಂಗೆ ನೋಡಬೇಕು ಅಂದರೆ, ದೇವನ ಲೀಲೆ ಇದು ಅಂತ. ದೇವನ ಲೀಲೆ ಹೇಗೆ ನಾವು ಕೆಲಸ ಮಾಡ್ತೇವೆ, ಎಷ್ಟು ಚೆನ್ನಾಗಿ ಮಾಡ್ತೇವೆ, ಸುಂದರವಾದ ಕಾರ್ಯಗಳನ್ನು ನಾವು ಹೆಂಗೆ ಮಾಡ್ತೇವೆ, ಇಡೀ ಜಗತ್ತೆಲ್ಲ ಭಗವಂತನ ಲೀಲಾ ಆವಿಸ್ತಾರ. ಲೀಲೆ ಅಂದರೆ ಆನಂದಕ್ಕಾಗಿ ಮಾಡಿದ್ದು, ದುಃಖಕ್ಕಾಗಿ ಅಲ್ಲ, ಸಂತೋಷಕ್ಕಾಗಿ ನಿರ್ಮಾಣ ಮಾಡಿದ ಜಗತ್ತ ಇದೆ. ಇದನ್ನು ನಾವೆಲ್ಲ ಭಾವಿಸಿಕೊಳ್ಳೋದದು. ಇಂಥ ಜಗತ್ತಿನಲ್ಲಿ ನಾವು ಬದುಕೋದು ಹೇಗೆ, ಒಂದು ಗಿಡ ಬದುಕದಂಗೆ, ಒಂದು ಪಕ್ಷಿ ಹಾಡ್ದಂಗೆ, ಒಂದು ನವಿಲ ಕುಣದಂಗೆ, ಗಾಳಿ ಬೀಸದಂಗೆ,
ಮಳೆ ನಿಧಾನವಾಗಿ ಹನಿ ಹನಿಯಾಗಿ ಕೆಳಗೆ ಬಂದಂಗೆ ಹಂಗೆ ಬದುಕನ್ನು ಕಟ್ಟಿಕೊಳ್ಳೋದು. ಆಗತ್ತೆ ಬದುಕು ಅಂದರೆ ಬದುಕು, ಅದರ ಬೆಲೆ ಅಷ್ಟು ಇಷ್ಟು ಏನಲ್ಲ ಹೇಳಿ. ಅಂಥ ಅದ್ಭುತವಾದ ಬದುಕಿಗೆ ರೂಪ ಕೊಡುವಂಥ ಶಬ್ದಗಳದಾವಲ್ಲ, ಇವುಗಳನ್ನು ನಾವು ಕೇಳಬೇಕು. ವಚನ ಅಭಂಗಗಳು ಮಂತ್ರಗಳು ಇವುಗಳನ್ನು ನಾವು ಸಂಪಾದಿಸೋದು ಬಹಳ ಅಲ್ಲ, ಒಂದೋ ಎರಡೋ ನಾಲ್ಕೋ ಸಾಕು. ಅವು ಮನಸ್ಸಿನಲ್ಲಿ ಮಿಡಿತಾ 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 ಇದ್ದು ಅಂದರೆ ನಮ್ಮ ಬದುಕು ಬದಲಾಕೋತು ಬದಲಾಕೋತು ಹೋಗ್ತದ, ಹಾಗೆ ಆಗ್ತದೆ. ಆದರೆ ಗೊತ್ತಿರಲಿ, ಬದುಕು ಬಹಳ ಕಷ್ಟದ್ದದು. ಸುತ್ತಮುತ್ತ ನಮಗೆ ಅನುಕೂಲ ಪರಿಸ್ಥಿತಿನೇ ಇರ್ತದಂತ ಎಲ್ಲದ ಎಲ್ಲದ, ನಾವೆಲ್ಲ ಬಿತ್ತೇವಿ, ಮಳೆನೂ ಬರ್ತದೆ, ರಕ್ಷಣೆ ಮಾಡಬೇಕಾಗ್ತದಲ್ಲ, ಅದರ ವಿರೋಧನೇ ಬಹಳ ಇರ್ತದೆ. ಪ್ರಾಣಿಗಳು ಬಂದು ಪ್ರವೇಶ ಮಾಡ್ತಾವ, ತಿಂತಾವ, ನೆರೆ ಹೊರೆಯವರು ತೆಗಿತಾರೆ, ಏನು ಕಷ್ಟಪಟ್ಟು ಮಾಡಿದರೂ ಹಾಳಾಗಿ ಹೋಗುವಂಥ ಜಗತ್ತಿನಾಗ ಸಂತೋಷದಿಂದ ಬದುಕೋದಲ್ಲ, ಅದೊಂದು ದೊಡ್ಡ ಪವಾಡ. ಇಷ್ಟೆಲ್ಲ ಇರೋದೇ ಈ ಜಗತ್ತಿನಲ್ಲಿ. ಎಲ್ಲವನ್ನ ತೆಗೆದುಹಾಕು, ಆರಾಮಿರ್ತೇನೆ, ಇದು ಸಾಧ್ಯ ಇಲ್ಲ. ಎಲ್ಲವನ್ನ ತೆಗೆದುಹಾಕು, ಎಲ್ಲೂ ಸಾಧ್ಯ ಇಲ್ಲ. ನಾನದೇನಿ ಅಂದಾಗ ನನಗೊಬ್ಬ ವೈರಿ ಇದ್ದೇ ಇರ್ತಾನೆ, ಒಬ್ಬಲ್ಲ ಸಾವಿರ ಜನ. ವೈರಿ ಅಂದ್ರೇನು, ನಾನೇನು ಮಾಡಿದ್ದ ಅವನಿಗೆ ಸೇರುವುದಿಲ್ಲ ಅಷ್ಟೇ, ಮತ್ತೇನು ವೈರತ್ವ ಅಂದರೆ ಏನಿಲ್ಲ. ನಾನು ಏನು ಹೇಳ್ತೇನೆ ಅದಕ್ಕೆ ತದ್ ವಿರುದ್ಧ. ಮನೆಯಾಗ ಆಗುವುದಲ್ಲ, ಅವರು ಎಲ್ಲಿ ಹೋಗ್ಬೇಕಂತಾರೆ, ಇಮ ಅಲ್ಲಿ ಬೇಡ ಇಲ್ಲಿ ಹೋಗೋದು ಅಂತ, ಎಷ್ಟು ಮಜಾ ನಡೆದಿರ್ತದೆ. ಅವರು ಒಂದು ಅಡುಗೆ ಮಾಡಬೇಕಂತ ಮಾಡಿರ್ತಾರೆ, ಅದು ನನಗೆ ಹಿಡಿಸೋದಿಲ್ಲ, ಇದನ್ನು ಮಾಡು ಅಂತ. ಶುರು ಆಯ್ತಲ್ಲ, ಹೇಗೆ ಶುರು ಆದದ್ದು, ಬಿರುಕು ಬಿಟ್ಟಿದ್ದು ಸಾವಕಾಶ ಬೆಳೆದು 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 ಆ ಬಿರುಕು ಎಷ್ಟು ದೊಡ್ಡದಾಯಿತು ಅಂದರೆ ಡೈವೋರ್ಸ್. ಏನಿಲ್ಲ ಮತ್ತೆ, ಇವ ಇದನ್ನು ಮಾಡಂದ ಅವರು ಅದನ್ನು ಮಾಡಂದರು ಹೋಯ್ತು. ಇದೆಲ್ಲ ಇರುವುದೇ ಜಗತ್ತಿನಲ್ಲಿ. ನಮಗೆ ಬೇಕಾದ ಬೇಡಾದ ಅನೇಕ ಸಂಗತಿಗಳು ವಿಶ್ವದಲ್ಲಿ ಇರ್ತಾವ. ಸೂರ್ಯ ಒಮ್ಮೊಮ್ಮೆ ಬಹಳ ಉರಿತಾನ, ಉರಿಯುವುದಿಲ್ಲೇನು, ಬೈಕೋತ್ ಕೂತ್ರೆ ಹೆಂಗಾಗ್ತದೆ, ಸುಮ್ಮನೆ ಕೊಡಿ ಹಿಡಿಯೋದು. ನಾವು ಬೇಕಾದಷ್ಟು ಮಾಡೋಲ್ಲ, ಯಾಕೆ ಒಂದು ಚಲೋ ಕೊಡಿ ಹಿಡಿಯೋದು ಹೇಳಿ. ಸೂರ್ಯ ಎಷ್ಟು ಕಾಯಿಸಿದ್ರೆ ನಾವೊಂದಿಟ್ಟು ಪಂಕ ಹಾಕೊಳ್ಳೋದು, ಸಣ್ಣ ಸಣ್ಣವೇ ಎಷ್ಟು ಮಜಾ ಇರ್ತದೆ. ಇವ ಅದನ್ನೆಲ್ಲ ಬಿಟ್ಟು ಬೈಯಾಕೆ ನಿಂತ, ಸೂರ್ಯ ಇಟ್ಟು ಕೆಟ್ಟದನ, ಹಂಗದನ, ಹೀಗದನ, ಏನು ಮಾಡೋರು, ಸೂರ್ಯ ಗೊತ್ತೇ ಇಲ್ಲ ಇವ ಹಿಂಗದನ ಅಂತ ಹೇಳಿ. ಎಲ್ಲಿ ಸೂರ್ಯ, ಎಲ್ಲಿ ನೀವು, ಸ್ವಲ್ಪ ವಿಚಾರ ಮಾಡುವುದು. ಜಗತ್ತು ನಮ್ಮ ಸಲುವಾಗಿ ಅಷ್ಟೇ ಅಲ್ಲ, ಜಗತ್ತು ಎಲ್ಲರಿಗ. ಅದಕ್ಕೆ ನಾವು ನಮ್ಮ ಮಾರ್ಗದಾಗ ಸುಮ್ಮನೆ ತಿಳಿದ ಮಾರ್ಗದಾಗ ಹೋಗ್ತಾ ಇರೋದು. ಅದಕ್ಕಾಗಿ ರಾಮ ಶಿವ ಇವೆಲ್ಲ ತಾರಕಗಳು, ಅವು ತಾರಕಗಳು. ಅಂಥ ಜೀವನವನ್ನು ನಾವು ಕಟ್ಟಿಕೊಳ್ಳೋದದ ಈ ಜಗತ್ತಿನಲ್ಲಿ. ಅದಕ್ಕೆ ಹಳ್ಳ್ಯಾಗ ಅಂತಿರ್ತಾರೆ, ಭಾಳ ಚಲೋ ಮಾತು ಹೇಳ್ತಾರೆ, ಇವ ಒಳ್ಳೆ ಜೋರಾಗಿ ಬಂದಿರ್ತಾನೆ, ಅವರ ಮನೆಯವರಂತಾರೆ, ಊರು ಸಾಬರಿ ನಿನಗೆ ಹಾಕು, ಎಷ್ಟು ಚಲೋ ಇಲ್ಲ ಇದು, ಇದು ವೇದ ಇದು. ಅದು ಶಬ್ದ ಹೆಂಗೆ ಬಳಸಿರ್ತಾರೆ, ಉಸಾಬರಿ ಯಾವ ಡಿಕ್ಷನರಿಗೆ ಸಿಗ್ತದೆ.
ಆದರೆ ಎಷ್ಟು ಚಂದ ಶಬ್ದದ ಊರು ಉಸಾಬರಿ ನಿನಗೆ ಯಾಕೆ, ಎಷ್ಟು ಇದೊಂದು ಮಂತ್ರ ಅಂತ ತಿಳಿದ ಮನ್ಯಾಗ ಹಿಂಗೆ ಬರೆಸಿ ಎಷ್ಟು ಇಡ್ರಿ ಮನೆ ಸುಂದರ ಆಗ್ತದೆ, ಮನೆ ಸುಂದರ ಆಗ್ತದೆ. ಇದೇನು ವೇದ್ದಾಗ ಹೇಳಿಲ್ಲ, ಹಳ್ಳಿ ವೇದ ಗ್ರಾಮೀಣ ವೇದದ ಮಾತು ಇದು. ಊರು ಸಾಬರಿ ನಿಮಗೆ ಚಲೋ ಇಲ್ಲ, ಎಷ್ಟು ಚೆನ್ನಾಗ್ಯದ. ಸುಮ್ಮನೆ ಇದನ್ನು ಮನಸ್ಸಿನಾಗ ಹೆಂಗೆ ಇಟ್ಕೊಂಡು ಅದನ್ನು ನೆನೆಸ್ಕೋತ ಇದ್ದರೆ ಊರು ಉಸಾಬರಿ ಹೋಗ್ತದೆ ಆರಾಮಾಗ್ತದೆ. ವಾಲ್ಮೀಕಿ ಕವಿ ಆಗ್ತಾನ, ನಮ್ಮ ಮನಸ್ಸು ಅರಳಿ ಶಾಂತವಾಗ್ತದೆ. ಹಂಗೆ ಇದು ಊರು ಉಸಾಬರಿ. ಎಲ್ಲ ನೀವು ಯಾವುದೂ ಓದಬೇಡಿ, ಇದು ಒಂದು ಇಂದ ಸುಮ್ಮನೆ ಮನೆಗೆ ಹೋಗ್ರಿ, ಏನು ಕೇಳಿ ಹೇಳಿದರು ಅಂತ ಕೇಳ್ತಾರೆ. ಏನದ ಅಲ್ಲೇನದ ಊರು ಸಾಬರಿ ಮಾಡಿದ್ರೆ ಬಹಳ ಹೇಳಕ್ಕೆ ಹೋದ್ರಿ ಅಂದರೆ ಅವು ಹೊಂದುವುದಿಲ್ಲ. ಅದಕ್ಕೆ ಇಷ್ಟಿಷ್ಟೇ ಇಷ್ಟಿಷ್ಟೇ ಹೇಳೋದು. ಇದು ಒಂದು ನೀವು ಶುರು ಮಾಡ್ರಿ, ಮನೆ ಎಲ್ಲ ಬದಲಾಗ್ತದೆ. ಅವರು ಏನಾರು ಹೇಳಬೇಕತ್ತ ಎಲ್ಲ ತಯಾರಾಗಿ ಕೂತಿರ್ತಾರೆ. ಇದನ್ನು ಮಾತು ಹೇಳಿದ ಕೂಡಲೇ ತಣ್ಣಗಾಗಿ ಬೇಕು. ಹೀಗೆ ಜೀವನವನ್ನು ಸುಶಾಂತಗೊಳಿಸ್ತಾ ಇರಬೇಕು. ಅದಕ್ಕಾಗಿ ಮಾತನ್ನು ಬಳಸಿಕೊಳ್ಳಬೇಕು. ಮಾತು ಇದು ಸಾಧನ, ಶಾಂತಿಯ ಸಾಧನ, ಸಂತೋಷದ ಸಾಧನ, ದಿವ್ಯತೆಯ ಸಾಧನ. ನಮಸ್ಕಾರ, ನಾಳೆ ಬನ್ನಿ.